ಚಿಕ್ಕೋಡಿ ಪಟ್ಟಣದಲ್ಲಿ ತಾಲೂಕಾ ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ವಾರ್ಡ್ ಮಟ್ಟದಲ್ಲಿ ಕೋವಿಡ್ ಲಸಿಕೆ ನೀಡುವ ಅಭಿಯಾನಕ್ಕೆ ಮುಂದಾದ ಚಿಕ್ಕೋಡಿ ಪುರಸಭೆ. ಕೇಂದ್ರ ಸರ್ಕಾರ 45 ವರ್ಷ ಮೇಲ್ಪಟ್ಟ ಜನರಿಗೆ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಜನರು ಹಿಂಜರುಗುತ್ತಿರುವುದನ್ನು ಅರಿತು ಚಿಕ್ಕೋಡಿ ಪುರಸಭೆ ಮುಂದಾಳತ್ವದಲ್ಲಿ ಆರೋಗ್ಯ ಇಲಾಖೆ ಹಾಗೂ ತಾಲೂಕಾ ಆಡಳಿತದ ಸಹಭಾಗಿತ್ವದಲ್ಲಿ ವಾರ್ಡ್ ಮಟ್ಟದಲ್ಲಿ ಲಸಿಕೆ ಹಾಕುವ ಕಾರ್ಯಕ್ಕೆ ಇಂದು ಗುರುವಾರ ವಾರ್ಡ್ ನಂಬರ್ 1 ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಶಿಂದೆ ಮಾತನಾಡಿ, ಕೋವಿಡ್ ಮಹಾಮಾರಿಯ ಎರಡನೇ ಅಲೆ ಹಬ್ಬುತ್ತಿರುವ ಹಿನ್ನೆಲೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಪತ್ತೆಯಾಗುತ್ತಿವೆ. ಸುಳ್ಳು ವದಂತಿಗಳಿಂದ ಜನ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ. ಜನರಿಗೆ ಕೋವಿಡ್ನಿಂದ ರಕ್ಷಣೆ ಕೊಡಲು ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಭಯ ಪಡದೆ ಕೋವಿಡ್ ಲಸಿಕೆ ತೆಗೆದುಕೊಳ್ಳಿ ಎಂದು ಹೇಳಿದರು. ರಕ್ಷಣೆ ಕೊಡಲಿಕ್ಕೆ ಸಾಧ್ಯತೆ ಇತ್ತು, ಅದಕ್ಕೆ ನಾವು ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಈ ಕೋವಿಡ್ ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಕೋವಿಡ್ ಎರಡು ಲಸಿಕೆಗಳಿರ್ತಾವೆ, ಒಂದು ಕೋವ್ಯಾಕ್ಸಿನ್, ಇನ್ನೊಂದು ಕೋವಿಶೀಲ್ಡ್. ಅದು ಯಾವ್ಯಾವ ಬಂದಿರ್ತದೆ ಅವ ಹಾಕ್ತಿರ್ತೀವಿ. ಇದು ಎರಡೂ ಕೂಡ ಅಷ್ಟೇ ಎಫಿಕೇಸಿ ಇದಾವೆ, ಡಿಫರೆನ್ಸ್ ಅಷ್ಟು ಇಲ್ಲ. 1% ಇದೆ ಕೋವ್ಯಾಕ್ಸಿನ್ದು, ಸ್ವಲ್ಪ ಹೆಚ್ಚಿದೆ ಅಂತ ಹೇಳ್ತಾರೆ 1%. ಕೋವಿಶೀಲ್ಡ್ ಅಷ್ಟು, ಎರಡು ಕೂಡ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ಲಸಿಕೆಗಳು. ನಾವು ಈ ಕೋವಿಶೀಲ್ಡನ್ನು ಹಾಕಿದ ಮೇಲೆ ಒಂದ್ಸಲ ಇಂಜೆಕ್ಷನ್, ಇದನ್ನು ಕೋವಿಶೀಲ್ಡ್ ಕೊಟ್ಟಮೇಲೆ ಅದನ್ನು 6 ವಾರಗಳ ನಂತರ ಮತ್ತೊಂದು ಡೋಸ್ ಹಾಕ್ತಿರ್ತೀವಿ. ಈ ಕೋವ್ಯಾಕ್ಸಿನ್ ತೊಗೊಂಡವ್ರಿಗೆ ಅವತ್ತು ಯಾವ ಬರಿತೀವಿ ಹೇಳ್ತಿರ್ತೀನೋ ಅದು 28 ದಿನ ಅಥವಾ 1 ತಿಂಗಳು ಬಿಟ್ಟು ಮತ್ತೊಂದು ಸೆಕೆಂಡ್ ಡೋಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರೂ ಭಯ ಪಡ್ಕೊಳ್ತಕ್ಕಂಥ ಏನು ಆಗೋದಿಲ್ಲ. ಮತ್ತು ಮೊದಲನೇದಾಗಿ ಎಲ್ಲರಿಗೂ ಹಿಂಜರಿಕೆ, ಏನು ನಮಗೆ ತೊಂದರೆ ಆಗ್ತವೆ ಅಂತಕ್ಕಂಥ ಮೊದಲನೇ ಹಿಂಜರಿಕೆ. ಸೊ ಅದಕ್ಕೆ ಏನು ನಾವೆಲ್ಲರೂ ಕೂಡ ತೊಗೊಂಡಿದ್ದೀವಿ, ಪ್ರಥಮವಾಗಿ ಚಿಕ್ಕಪುಟ್ಟಕ್ಕೆ ನಾನೇ ತೊಗೊಂಡಿದ್ದೀವಿ. ಸೊ ಏನು ತೊಂದರೆ ಆಗಿಲ್ಲ ಯಾರಿಗೂ. ಭಾಳ ಯಾವುದೇ ಒಂದು, ನಿಮಗೆ ಎಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಗೊತ್ತಿದೆ, ಯಾವುದೇ ಒಂದು ಲಸಿಕೆಯನ್ನು ಕೊಟ್ಟ ತಕ್ಷಣ ನಾವು ಚಿಕ್ಕ ಮಕ್ಕಳು ಎಲ್ಲರ ಲಸಿಕೆ ಪಡೆದವರಿದ್ದೀವಿ, ಇನ್ನೂ ಮುಂದೆ ಕೊಡ್ತಾನೆ ಇದ್ದೀವಿ. ಎಲ್ಲ ಮಕ್ಕಳಿಗೆ ಕೊಟ್ಟ ಮೇಲೆ ಏನಾಗ್ತದೆ, ಸ್ವಲ್ಪ ಅವರಿಗೆ ಪ್ರತಿರೋಧ ಬರ್ತದೆ. ಏನಪ್ಪ ಅಂತಂದರೆ ಅವ್ರಿಗೆ ಅಂದರೆ ಮೈ ಕೈ ಅನಿಸ್ತದೆ ಅಥವಾ ಜ್ವರ ಬಂದಾಗ ಆಗ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ಈ ಮಕ್ಕಳಿಗೆ ಅಂದರೆ ದೊಡ್ಡವರಿಗೆ ಕೂಡ ಅದರಂತೆ ಒಂದು ಸ್ವಲ್ಪ ನೋವು ಬರ್ಬೋದು ಒಂದಿನ, ಅಥವಾ ಎರಡನೇದು ಜ್ವರ ಬರ್ಬೋದು, ಮೈ ಕೈ ಅನಿಸ್ಬೋದು. ಇಂಥ ಸಣ್ಣ ಪುಟ್ಟ ಕಾಯಿಲೆಗೆ ತೊಂದರೆ ಬಿಟ್ಟರೆ ಇನ್ನೇನು ಬರೋಂಗಿಲ್ಲ. ಅದಕ್ಕೆ ನಾವು ಜ್ವರದ ಮಾತ್ರೆಯನ್ನು ಕೊಡ್ತೀವಿ. ಆ ಜ್ವರದ ಮಾತ್ರೆ ತೊಗೊಂಡ್ರೆ ಸಂಪೂರ್ಣವಾಗಿ ಏನು ಹೋಗುತ್ತೆ, ಇಷ್ಟು ಇರ್ತವೆ. ಅದಕ್ಕೆ ದಯವಿಟ್ಟು ಯಾರು ಭಯಪಡಬೇಡಿ. ಮತ್ತು ಇನ್ನೊಂದೇನು ತಪ್ಪು ಕಲ್ಪ ಜನರಲ್ಲಿ ಏನಪ್ಪ ಅಂತಂದರೆ ನನ್ನ ಪೌಷ್ಟಿಕತೆ ಬರ್ತದೆ ಅಂಥದ್ದು ಏನೂ ಇರೋಂಗಿಲ್ಲ. ಜೊತೆಗೆ ನಮಗೆ ಬೇರೆ ಏನೋ ತೊಂದರೆ ಆಗ್ತದೆ, ಮಕ್ಕಳಾಗೋದಿಲ್ಲ ಅಂತಕ್ಕಂಥ ಏನೋ ಒಂದು ವಿಪರೀತವಾಗಿರ್ತಕ್ಕಂಥ ಕಲ್ಪನೆಗಳು ಬಂದಿದ್ದಾವೆ. ಸೊ ಅದಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ, ಇದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇದು ಏನೇನೋ ಒಂದು ವದಂತಿಗಳು ಹಾಕ್ತಿರ್ತಾವೆ ವಾಟ್ಸಪ್ನಲ್ಲಿ, ಅಲ್ಲಿ ದಯವಿಟ್ಟು ಆ ಯಾವ ವದಂತಿಗಳಿಗೂ ಕೊಡಬೇಡಿ, ಕಿವಿ ಕೊಡಬೇಡಿ. ಸೊ ದಯವಿಟ್ಟು ಅಂತ ಅರ್ಥ ಮಾಡಿಕೊಳ್ಳಿ, ಇದು ನಿಮ್ಮ ರಕ್ಷಣೆಗಾಯಿತು. ಅದಕ್ಕೆ ಇದು ನೀವು ಇಲ್ಲಿ ಚಿಕ್ಕೋಡಿಯಲ್ಲಿ ಪ್ರಥಮವಾಗಿ ನಾವು ಹೊರಗೆ ಬಂದು ಕಾಲ್ ಮಾಡ್ತಾ ಇದ್ದೀವಿ, ನೀವು ಬಂದು ಇಲ್ಲಿ ತೊಗೋಬೇಕು. ಇನ್ನು ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಕೋವಿಡ್ ಲಸಿಕೆ ಬಗ್ಗೆ, ಈ ಕೋವಿಶೀಲ್ಡ್ ಅಂತಕ್ಕಂಥ ಒಬ್ಬೊಬ್ಬರಿಗೆ ಒಂದು ವಾಯಲ್ದಲ್ಲಿ 10 ಡೋಸ್ ಆಗ್ತದೆ. ಒಂದ್ಸಲ ಕೊಟ್ಟರೆ 10 ಜನ ಓಪನ್ ಮಾಡಿ ಕೊಡಬೇಕು. ಒಂದ್ಸಲ ತೆಗೆದ ಮೇಲೆ 4 ತಾಸುಗಳ ಅವಧಿಯೊಳಗೆ ಮುಗಿಸ್ಬೇಕು ನಾನು ಮೊನ್ನೆದು. ಅಂದರೆ 10 ಡೋಸ್ ಜನಕ್ಕೆ ಕೊಡಬೇಕು. ಗುಂಪು ಗುಂಪಾಗಿ 10 ಜನ ದಯವಿಟ್ಟು ಬರಿ. ಏನಾಗ್ತದೆ ಒಬ್ಬೊಬ್ಬರು ಬಂದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಾವು ನಿಮ್ಗೆ ಇಲ್ಲಿ ಕೂಡಿಸ್ಕೋಬೇಕು, 10 ಜನ ಬರೋಕೆ ಕೂಡಿಸ್ಬೋದು. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ, ಚಿಕ್ಕೋಡಿ ಪುರಸಭೆ ವತಿಯಿಂದ ಪ್ರತಿಯೊಂದು ವಾರ್ಡ್ಗಳಿಗೆ ತೆರಳಿ ಕೋವಿಡ್ ವ್ಯಾಕ್ಸಿನ್ ಜನರಿಗೆ ತಲುಪಿಸುವ ಕಾರ್ಯ ಕರ್ನಾಟಕದಲ್ಲಿ ಪ್ರಥಮವಾಗಿ ಚಿಕ್ಕೋಡಿ ಪುರಸಭೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ಜನರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಳಿ ಎಂದು ಮನವಿ ಮಾಡಿಕೊಂಡರು. ಅದಕ್ಕೆ ನಾವೇನು ನಿರ್ಧಾರ ಮಾಡಿದೀವಿ ಅಂದ್ರೆ, ಇಲ್ಲ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾ ಇಲ್ಲ, ನಾವ ಜನರ ಹತ್ರ ಹೋಗುನು, ನಮ್ಮ ರೀತಿ ನಮ್ಮ ಜನರ ನಾವು ಕಾಳಜಿ ಮಾಡ್ಬೇಕಾಗಿತ್ತು, ಪುರಸಭೆ ವಿಚಾರ ಮಾಡ್ಬೇಕಾಗಿ ಬಂತು. ನಮ್ಮ ನಾಯಕರ ಅಂತ ಸನ್ಮಾನ್ಯ ಶ್ರೀ ಜಗದೀಶ್ ಅಣ್ಣ ಗೌರ್ಮೆಂಟ್ ಅವ್ರು ಹೇಳಿದ್ರು, ವಾರ್ಡ್ ವೈಸ್ ಮೀಟಿಂಗ್ ಮಾಡ್ರಿ, ವಾರ್ಡ್ ವೈಸ್ ವ್ಯಾಕ್ಸಿನೇಷನ್ ಮಾಡೋ ವ್ಯವಸ್ಥೆ ಮಾಡ್ರಿ, ಅದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡು ನಮ್ಮ ಪುರಸಭೆ ಅವ್ರು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಿನಾಗ ನಾವು ಇವತ್ತು ಈ ವಾರ್ಡ್ದಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಚಿಕ್ಕೋಡಿ ಪಟ್ಟಣದ ಪ್ರತಿಯೊಂದು ವಾರ್ಡ್ನೊಳಗೆ ಇದೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳೋರ ಜನರಿಗೆ ಅಲ್ಲಿ ಬಂದು ಕ್ಯೂ ಹಚ್ಚಿ ನಿಂತು ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲೇ ನಿಮ್ಮ ವಾರ್ಡ್ನಾಗ ನಿಮ್ಮ ಮನೆಗೆ ಬಂದು ಇಲ್ಲೇ ವ್ಯಾಕ್ಸಿನ್ ಕೊಡುವಂಥ ಒಂದು ಸೌಕರ್ಯ ಒಂದು ಕಲ್ಪಿಸಿಕೊಡಕತ್ತೀರಿ ಪುರಸಭೆಯವರು. ಮತ್ತು ವ್ಯಾಕ್ಸಿನ್ ಬಗ್ಗೆ ಭಾಳಷ್ಟು ಈಗ ಡಾಕ್ಟರ್ ಅವರು ಹೇಳಿದರು, ಸಂಜೋನ ಮಾತಾಡಿದರು, ಭಾಳ ಊಹಾಪೋಹ ಕೇಳಿ ಬರ್ಲಿಕ್ಕತ್ತೈತಿ. ದಯವಿಟ್ಟು ಯಾವುದು ಊಹಾಪೋಹ ಕಿವಿ ಕೊಡಬೇಡ್ರಿ. ಶುಗರ್ ಇರಲಿ, ಡಯಾಬಿಟಿಕ್ ಇದ್ರೆ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಏನಿದ್ರು ನೀವು ತೊಗೋಬೋದು ಅನ್ನೋದನ್ನು ಡಾಕ್ಟರ್ ಇವರು ಮನಗಣೆ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ವ್ಯಾಕ್ಸಿನ್ ತೊಗೊಳ್ಳಿ. ಆಮೇಲೆ ಈ ನಿಟ್ಟಿನಾಗ ಇವತ್ತು ಪುರಸಭೆ ಚಿಕ್ಕೋಡಿಯವ್ರು ನಾವೇನು ನಿರ್ಧಾರ ತೊಗೊಂಡಿದ್ವಲ್ಲ, ನನಗೊಂದು ಅತ್ಯಂತ ಸಂತೋಷ ವಿಷಯ ಹೇಳಕ್ಕೆ ತಮ್ಮಂದು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಹುಶಃ ಕರ್ನಾಟಕ ರಾಜ್ಯದೊಳಗೆ ಯಾವುದಾದ್ರೂ ಪುರಸಭೆ
ಪ್ರತಿಯೊಂದು ವಾರ್ಡಿಗೆ ಬಂದು ಆ ಜನರಿಗೆ ವ್ಯಾಕ್ಸಿನೇಷನ್ ಕೊಡೋ ವ್ಯವಸ್ಥೆ ಯಾವುದಾದ್ರೂ ಮಾಡಾಕತ್ತಿದ್ರೆ ಅದು ಚಿಕ್ಕೋಡಿ ಪುರಸಭೆ ಅನ್ನೋದು ಅತ್ಯಂತ ಹೆಮ್ಮೆ ನನಗೆ. ಅದಕ್ಕೆ ಇದರ ಪ್ರಯೋಗ ಇದರ ಉಪಯೋಗ ತಾವೆಲ್ಲರೂ ಪಡ್ಕೊಳ್ರಿ. ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಮಾತನಾಡಿ, ಪೋಲಿಯೋ ಮಾದರಿಯಲ್ಲಿ ಕೊರೋನಾವನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ವ್ಯಾಕ್ಸಿನ್ ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ಎಲ್ಲರೂ ವ್ಯಾಕ್ಸಿನ್ ತಗೊಂಡ ಕೂಡಲೇ ನಿಮ್ದು ಇಮ್ಯುನಿಟಿ ಜಾಸ್ತಿ ಆಕೈತಿ, ನಿಮ್ದು ರೋಗ ನಿರೋಧಕ ಶಕ್ತಿ ಎಲ್ಲರೂ ಜಾಸ್ತಿ ಆಕೈತಿ, ಅವಾಗ ಕರೋನಾ ಪೂರ್ಣ ಸಂಪೂರ್ಣವಾಗಿ ಹೊರತೋಕೈತಿ. ಅದಕ್ಕೆ ಕಂಪಲ್ಸರಿ 45 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಹಾಕ್ಸ್ಕೊಳಕೋಬೇಕು. ನಮ್ಮ 45 ವರ್ಷ ಒಳಗಿನವ್ರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ಸ್ಕೊಳಕೋಬೇಕು. ನಾವೆಲ್ಲ ಹಾಕ್ಸ್ಕೋತೇವೆ, ನಮ್ಗಿಂತ ಸಾಧಾರಣ 45 ಕಮ್ಮಿ ಇರ್ತಾವ್ರ, ಅವ್ರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ಕೊಂಡು ನೆಗೆಟಿವ್ ನೆಗೆಟಿವ್ ಬಂದ್ರೆ ಚಲೋ, ಅವ್ರು ಪಾಸಿಟಿವ್ ಬಂದ್ರೆ ಮತ್ತೆ ವೈರಸ್ ಮೊದಲ ಆಗ್ತಾರೆ. ಈ ವ್ಯಾಕ್ಸಿನೇಷನ್ ಅಂದ್ರೆ ಬರೀ ನಾವು ಇಂಜೆಕ್ಷನ್ ತಗೊಂಡು ಒಂದ ಪಾರ್ಟ್ ಅಲ್ಲ, 45 ವರ್ಷ ಒಳಗಿನವ್ರ ಕಂಪಲ್ಸರಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ಸ್ಕೋಬೇಕು. ನಿಮ್ಮ ಮನೆಯಾಗ ಮುಂಚೆ ಮಕ್ಳು ಇರ್ತಾರೋ, 18 ವರ್ಷ ಇರ್ತಾರೋ, 20 ವರ್ಷ ಹುಡುಗರು ಇರ್ತಾರೋ, ಅವ್ರದ್ದು ಕಂಪಲ್ಸರಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸ್ರಿ. ಇದೊಂದು ವಿಷಯ ಹೇಳ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸುಂದರ್ ರೋಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅದಮ್ ಗಣೇಶ್ ವಾಡಿ, ವಾರ್ಡ್ ನಂಬರ್ 1 ಸದಸ್ಯೆ ಅಶ್ವಿನಿ ಮಿರ್ಜೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸಂತೋಷ್ ಟವಳೆ, ಬಾಬು ಮಿರ್ಜೆ, ರವಿ ಅಶ್ವತ್ಪುರ್, ವೈದ್ಯಾಧಿಕಾರಿ ಡಾಕ್ಟರ್ ಕೊನ್ನೂರಿ ಸೇರಿದಂತೆ ವಾರ್ಡ್ ನಂಬರ್ 1 ಸುತ್ತಮುತ್ತಲಿನ ನಾಗರಿಕರು ಉಪಸ್ಥಿತರಿದ್ದರು. ನಂತರ ಸ್ಥಳಕ್ಕೆ ತಹಸೀಲ್ದಾರ್ ಜೈನ್ ಭೇಟಿ ನೀಡಿ ಪರಿಶೀಲಿಸಿದರು.